Hi, good morning students. Today topic Independence Day. Independence Day andre yavudu yavaga navella adana acharane martivi. Independence Day andre swatantra dinacharane. Swatantra dinacharane na nav yavaga celebrate martivi, yavatta acharane martivi heli nolena. August 15th ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ನಮ್ಮ ಸ್ಕೂಲ್ಗಳಲ್ಲಿ ಬೇರೆ ಬೇರೆ ಆಫೀಸ್ಗಳಲ್ಲಿ ಅಲ್ವಾ ಈ ಇಂಡಿಪೆಂಡೆನ್ಸ್ ಡೇ ಅನ್ನ ಆಚರಣೆ ಮಾಡ್ತಾರೆ. ಈ ಸ್ವಾತಂತ್ರ್ಯ ದಿನಾಚರಣೆ ದಿನ ನಾವೇನ್ ಮಾಡ್ತೀವಿ ಗೊತ್ತಾ? ಸ್ಕೂಲಲ್ಲಿ ಫ್ಲಾಗ್ ಅನ್ನ ಹರಿಸ್ತೀವಿ, ಸೆಲ್ಯೂಟ್ ಮಾಡ್ತೀವಿ, ರಾಷ್ಟ್ರಗೀತೆಯನ್ನ ಹೇಳ್ತೀವಿ, ನೆಕ್ಸ್ಟ್ ಮಾರ್ಚ್ ಫಾಸ್ಟ್ ಮಾಡ್ತೀವಿ, ಮತ್ತೆ ಎಕ್ಸಸೈಸ್ ಪಿಟಿ ಅನ್ನ ಡಿಸ್ಪ್ಲೇ ಮಾಡ್ತೀವಿ ಅಲ್ವಾ. ಅದರ ಜೊತೆಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರುವಂತಹ ಮಹಾಪುರುಷರ ಕಥೆಗಳನ್ನ ಕೇಳ್ತೀವಿ. ಸ್ವಾತಂತ್ರ್ಯಕ್ಕಾಗಿ ತುಂಬಾ ಜನ ಹೋರಾಡಿದ್ದಾರೆ ಗೊತ್ತಾ ನಿಮ್ಗೆ? ಯಾರೆಲ್ಲ ಇದ್ದಾರೆ ಅಂತ ನಾವೀಗ ಕೆಲವೊಂದಿಷ್ಟು ಹೆಸರುಗಳನ್ನ ನೆನಪು ಮಾಡ್ಕೊಳ್ಳೋಣ. ಗಾಂಧೀಜಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್, ಕಿತ್ತೂರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಹೀಗೆ ತುಂಬಾ ಜನ ಲೀಡರ್ಶಿಪ್ ಅಲ್ಲಿ ಮುಂದಾಳತ್ವದಲ್ಲಿ ನಮ್ಗೆ ಏನಾಯ್ತು, ಸ್ವಾತಂತ್ರ್ಯ ಸಿಕ್ತು. ಯಾವಾಗ? 1947 August 15th ನಮ್ಗೆ ಸ್ವಾತಂತ್ರ್ಯ ಸಿಕ್ತು. ಆವತ್ತಿನಿಂದ ಇಲ್ಲಿವರೆಗೂ ನಾವು ಪ್ರತಿ ವರ್ಷ ಈ ಇಂಡಿಪೆಂಡೆನ್ಸ್ ಡೇ ಅನ್ನ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಬಂದಿದ್ದೀವಿ. ಹಾಗಿದ್ರೆ ಈ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಕೆಲವೊಂದಿಷ್ಟು ಸೆಂಟೆನ್ಸ್ಗಳಿದೆ, ಅದನ್ನ ಬರೀಲಿಕ್ಕೆ ಟ್ರೈ ಮಾಡೋಣ. ಓಕೆ, ಎಸ್. ನಮ್ಗೆ ಸ್ವಾತಂತ್ರ್ಯ ಸಿಗ್ಬೇಕು ಅಂದ್ರೆ ನಾವ್ ಯಾರಾದ್ರೂ ಒಬ್ರು ಹೋರಾಟ ಮಾಡ್ಲಿಕ್ ಸಾಧ್ಯನಾ? ಇಲ್ಲ, ಅಲ್ಲಿ ತುಂಬಾ ಜನ ಇದ್ರು, ತುಂಬಾ ಜನರ ಒಂದು ಪರಿಶ್ರಮ ಇತ್ತು, ಬಲಿದಾನ ಇತ್ತು, ತುಂಬಾ ಜನ ಸತ್ತೋದ್ರು ಅಲ್ವಾ. ಅಷ್ಟೊಂದೆಲ್ಲ ಮಹಾಪುರುಷರ ತ್ಯಾಗ ಬಲಿದಾನದಿಂದ ನಮ್ಗೇನಾಗಿದೆ, ಸ್ವಾತಂತ್ರ್ಯ ಸಿಕ್ಕಿದೆ. ಹಾಗಿದ್ರೆ ಅವ್ರಿಗೆಲ್ಲ ಒಂದು ಸೆಲ್ಯೂಟ್ ಹೇಳೋಣ. ಹಾಗಿದ್ರೆ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಕೆಲವೊಂದು ಸೆಂಟೆನ್ಸ್ ಗಳನ್ನ ಬರೆಯೋಣ. ಎಸ್, ಓಕೆ. ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆ, INDEPENDENCE ಇಂಡಿಪೆಂಡೆನ್ಸ್ ಡೇ, DAY ಡೇ, ಸ್ವಾತಂತ್ರ್ಯ ದಿನಾಚರಣೆ. ನಾವು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಏನೆಲ್ಲ ಮಾಡ್ತೀವಿ ಸ್ಕೂಲ್ಗಳಲ್ಲಿ ಅನ್ನೋದನ್ನ ನಿಧಾನಕ್ಕೆ ಹೇಳ್ತಾ ಬರಿತಾ ಹೋಗೋಣ. ವಿ ಗೋಟ್ WEV GOT ಗೋಟ್, ವಿ ಗೋಟ್ ಅವರ್ freedom, 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 ON 15th of August, AUGUST, August 1947. ನಮ್ಗೆ August 15th, 1947 ನಮ್ಗೆ ಏನ್ ಸಿಕ್ತು, ಸ್ವಾತಂತ್ರ್ಯ ಸಿಕ್ತು. ವಿ ಗೋಟ್ ಅವರ್ ಫ್ರೀಡಮ್ ಆನ್ ದ 15th of August 1947.
47. Okay. Yes. Next. Every year. E. V. E. Or Y. Y. E. A. Or. Every year. We celebrate. ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಸಿಇ ಎಲ್ ಇ ಬಿ ಆರ್ ಎ ಟಿ ಇ ಸೆಲೆಬ್ರೇಟ್ ಟಿ ಹೆಚ್ ಐ ಎಸ್ ದಿಸ್ ಡಿ ಎ ವೈ ಡೇ ಎ ಎಸ್ ಎಸ್ O U R our Independence Day. I N D E P E N D E N C E Independence Day. Every year we celebrate this day as our Independence Day. ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಸ್ವತಂತ್ರ ದಿನಾಚರಣೆಯನ್ನ. ಯಾವಾಗ ಆಚರಣೆ ಮಾಡ್ತೀವಿ ನಾವು? ಆಗಸ್ಟ್ 15th. ಯಾವಾಗ ಆಚರಣೆ ಮಾಡ್ತೀವಿ? ಆಗಸ್ಟ್ 15th ಅಲ್ವಾ. ಆಗಸ್ಟ್ 15ಕ್ಕೆ ನಾವೇನ್ ಮಾಡ್ತೀವಿ? ಸೆಲೆಬ್ರೇಟ್ ಮಾಡ್ತೀವಿ. ಯಾವ್ದನ್ನ? ಇಂಡಿಪೆಂಡೆನ್ಸ್ ಡೇ ಅನ್ನ, ಸ್ವಾತಂತ್ರ್ಯ ದಿನಾಚರಣೆ. ಯಾವಾಗ ಆಚರಣೆ ಮಾಡ್ತೀವಿ ಹೇಳಿ ನೋಡೋಣ. ಆಗಸ್ಟ್ 15th. ಓಕೆ. ನೆಕ್ಸ್ಟ್ ವಿ ಹೋಸ್ಟ್ ಡಬ್ಲ್ಯೂ ಇ ವಿ ಹೆಚ್ ಓ ಐ ಎಸ್ ಟಿ ವಿ ಹೋಸ್ಟ್ ಅವರ್ ನ್ಯಾಷನಲ್ ಫ್ಲ್ಯಾಗ್ ಎನ್ ಎ ಟಿ ಐ ಒ ಎನ್ ಎ ಎಲ್ ಎಫ್ ಎಲ್ ಎ ಜಿ ನ್ಯಾಷನಲ್ ಫ್ಲ್ಯಾಗ್. ನಾವೇನು ಮಾಡ್ತೀವಿ ಅವತ್ತು? ನ್ಯಾಷನಲ್ ಫ್ಲ್ಯಾಗನ್ನು ಹಾರಿಸ್ತೀವಿ. ನೆಕ್ಸ್ಟ್ ವಿ ಸೆಲ್ಯೂಟ್ ಇಟ್. ನಾವೇನು ಮಾಡ್ತೀವಿ? ಸೆಲ್ಯೂಟ್ ಮಾಡ್ತೀವಿ. ವಿ S A L U T E we salute it. ನಾವೇನ್ ಮಾಡ್ತೀವಿ? ನ್ಯಾಷನಲ್ ಫ್ಲಾಗ್ ಅನ್ನು ಹಾರಿಸಿದ ನಂತರ ಫ್ಲಾಗ್ ಗೆ ಏನ್ ಮಾಡ್ತೀವಿ? ಸೆಲ್ಯೂಟ್ ಮಾಡ್ತೀವಿ. ಯಾಕೆ ನಾವು ಫ್ಲಾಗ್ ಗೆ ಸೆಲ್ಯೂಟ್ ಮಾಡ್ತೀವಿ ಹೇಳಿ? ಅದು ನಮ್ಗೆ ರಾಷ್ಟ್ರಧ್ವಜ, ನ್ಯಾಷನಲ್ ಫ್ಲಾಗ್ ರಾಷ್ಟ್ರೀಯ ಧ್ವಜ ಅಲ್ವಾ ಅದು. ನಾವು ಫ್ಲಾಗ್ ಗೆ ಏನ್ ಮಾಡ್ಬೇಕು? ಸೆಲ್ಯೂಟ್ ಮಾಡ್ಬೇಕು. ನೆಕ್ಸ್ಟ್ And S-I-N-G sing O-U-R our national anthem N-A-T-I-O N-A-L national anthem A-N-T-H E-M National Anthem. National Anthem ಅಂದ್ರೆ ರಾಷ್ಟ್ರಗೀತೆ. ರಾಷ್ಟ್ರಗೀತೆ ಯಾವುದು? ಜನಗಣ ಮನ. National Anthem is ಜನಗಣ ಮನ. We host our national flag. We salute it and sing our national anthem. ನಾವು ಫ್ಲಾಗ್ ಅನ್ನ ಹಾರಿಸ್ತೀವಿ, ನಂತರ ಸೆಲ್ಯೂಟ್ ಮಾಡ್ತೀವಿ. ಸೆಲ್ಯೂಟ್ ಮಾಡಿದ ನಂತರ ಏನ್ ಮಾಡ್ತೀವಿ? ನಾವು ನ್ಯಾಷನಲ್ ಆಂಥಮ್ ಅನ್ನ ಹೇಳ್ತೀವಿ ಅಲ್ವಾ. ಓಕೆ. ಹಾಗಿದ್ರೆ ನ್ಯಾಷನಲ್ ಫೆಸ್ಟಿವಲ್ಸ್ ಯಾವ್ದೆಲ್ಲ ಅಂತ ಹೇಳಿದ್ದೆ ಹೇಳಿ ನೋಡೋಣ. ನ್ಯಾಷನಲ್ ಫೆಸ್ಟಿವಲ್ಸ್ ಎರಡಿದೆ. ಯಾವುದು? ಜನವರಿ 26, ಜನವರಿ 26. ಯಾವ್ದು ಹಾಗಿದ್ರೆ? ಯಾವುದು? ಜನವರಿ 26 ರಿಪಬ್ಲಿಕ್ ಡೇ. ಜನವರಿ 26 ರಿಪಬ್ಲಿಕ್ ಡೇ. ನೆಕ್ಸ್ಟ್
ಇನ್ನೊಂದು ಯಾವ್ದಿದೆ ಹಾಗಿದ್ರೆ ನ್ಯಾಷನಲ್ ಫೆಸ್ಟಿವಲ್ಸ್ ಇಂಡಿಪೆಂಡೆನ್ಸ್ ಡೇ ಅದು ಯಾವಾಗ ನಾವು ಸೆಲೆಬ್ರೇಟ್ ಮಾಡ್ತೀವಿ ಆಗಸ್ಟ್ 15th ನೋಡ್ರಿ ನಮ್ಗೆ ಎರಡು ನ್ಯಾಷನಲ್ ಫೆಸ್ಟಿವಲ್ಸ್ ಇದೆ ರಾಷ್ಟ್ರೀಯ ಹಬ್ಬಗಳು ಎರಡು ಯಾವುದು ಅಂದ್ರೆ ಗಣರಾಜ್ಯೋತ್ಸವ ಯಾವುದು ರಾಷ್ಟ್ರೀಯ ಹಬ್ಬ ಫಸ್ಟ್ ಒನ್ ಗಣರಾಜ್ಯೋತ್ಸವ ಅದು ಜನವರಿ 26th ಇನ್ನೊಂದು ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15th ಅಲ್ವಾ ನಾವು ಈ ಎರಡೂ ಹಬ್ಬಗಳನ್ನ ರಾಷ್ಟ್ರೀಯ ಹಬ್ಬ ಅಂತ ಹೇಳಿ ಆಚರಣೆಯನ್ನ ಮಾಡ್ತೀವಿ ನೆಕ್ಸ್ಟ್ ಒನ್ ಆನ್ ದಿಸ್ ಡೇ ಓ ಎನ್ ಆನ್ ಟಿ ಹೆಚ್ ಐ ಎಸ್ ದಿಸ್ ಡಿ ಎ ವೈ ಡೇ ಮಾರ್ಚ್ ಫಸ್ಟ್ ನಾವೇನ್ ಮಾಡ್ತೀವಿ ಎಂ ಎ ಆರ್ ಸಿ ಹೆಚ್ ಮಾರ್ಚ್ ಫಸ್ಟ್ ಪಿ ಎ ಎಸ್ ಸಿ ಮಾರ್ಚ್ ಫಸ್ಟ್ ಮಾಡ್ತೀವಿ ಮತ್ತೆ ಮಾರ್ಚ್ ಫಸ್ಟ್ ಅಂಡ್ ಪಿ ಟಿ ಪಿಟಿ ಡಿಸ್ಪ್ಲೇ ಡಿಐಎಸ್ ಪಿ ಎಲ್ ಎ ವೈ ಎಸ್ ನಾವೇನ್ ಮಾಡ್ತೀವಲ್ಲಿ ಆ ದಿನ ಮಾರ್ಚ್ ಫಾಸ್ಟ್ ಅನ್ನ ಡಿಸ್ಪ್ಲೇ ಮಾಡ್ತೀವಿ ಪ್ರದರ್ಶನ ಮಾಡ್ತೀವಿ ಪಿಟಿಯನ್ನ ಪ್ರದರ್ಶನ ಮಾಡ್ತೀವಿ ಪಿಟಿ ಡಿಸ್ಪ್ಲೇಸ್ ಆರ್ ಹೆಚ್ ಇ ಎಲ್ ಡಿ ಹೆಲ್ಡ್ ಹೆಲ್ಡ್ ಐ ಎನ್ ಇನ್ ಓ ಯು ಆರ್ ಅವರ್ ಸ್ಕೂಲ್ ಎಸ್ ಸಿ ಹೆಚ್ ಓ ಎಲ್ ಸ್ಕೂಲ್ ಆನ್ ದಿಸ್ ಡೇ ಮಾರ್ಚ್ ಫಸ್ಟ್ ಅಂಡ್ ಪಿಟಿ ಡಿಸ್ಪ್ಲೇಸ್ ಆರ್ ಹೆಲ್ಡ್ ಇನ್ ಅವರ್ ಸ್ಕೂಲ್ ನಾವೇನ್ ಮಾಡ್ತೀವಿ ನಾವೇನ್ ಮಾಡ್ತೀವಿ ಅಂದ್ರೆ ಅವತ್ತು ಯಾವತ್ತು ಇಂಡಿಪೆಂಡೆನ್ಸ್ ಡೇ ದಿನ ಮಾರ್ಚ್ ಫಸ್ಟ್ ಅನ್ನ ಡಿಸ್ಪ್ಲೇ ಮಾಡ್ತೀವಿ ಪ್ರದರ್ಶನ ಮಾಡ್ತೀವಿ ಪಿಟಿಯನ್ನ ಪ್ರದರ್ಶನ ಮಾಡ್ತೀವಿ ನಮ್ಮ ಸ್ಕೂಲ್ಗಳಲ್ಲಿ ಅಲ್ವಾ ನಮ್ಮ ಸ್ಕೂಲ್ಗಳಲ್ಲಿ ನಾವು ಯಾವ ರೀತಿ ಇಂಡಿಪೆಂಡೆನ್ಸ್ ಡೇ ಮಾಡ್ತೀವಿ ಅನ್ನೋದನ್ನ ನಾವಿವತ್ತು ಸ್ಮಾಲ್ ವರ್ಡ್ಸ್ಗಳಲ್ಲಿ ಸ್ಮಾಲ್ ವರ್ಡ್ಸ್ಗಳನ್ನ ಸೇರಿಸಿ ಸೆಂಟೆನ್ಸ್ ಅಲ್ಲಿ ಬರೆಯೋದು ಹೇಗೆ ಅನ್ನೋದನ್ನ ಕಲ್ತಿದ್ದೀವಿ ಅಲ್ವಾ ನಾವಿವತ್ತು ನಮ್ಗೆ ಇಂಡಿಪೆಂಡೆನ್ಸ್ ಡೇ ಮತ್ತೆ ರಿಪಬ್ಲಿಕ್ ಡೇ ಇವೆರಡು ಏನಾಗಿದೆ ನ್ಯಾಷನಲ್ ಫೆಸ್ಟಿವಲ್ಸ್ ಆಗಿದೆ ರಿಪಬ್ಲಿಕ್ ಡೇ ಅನ್ನ ಜನವರಿ 26th ಮತ್ತೆ ಇಂಡಿಪೆಂಡೆನ್ಸ್ ಡೇ ಅನ್ನ ಆಗಸ್ಟ್ 15th ನಾವೇನ್ ಮಾಡ್ತೀವಿ ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ ನಾವೇನ್ ಮಾಡ್ತೀವಿ ಆಚರಣೆ ಮಾಡ್ತೀವಿ ನಾವು ಹಾಗಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಇನ್ನ ತುಂಬಾ ಫೆಸ್ಟಿವಲ್ಸ್ ಇದೆ ಮತ್ತೆ ಟೀಚರ್ಸ್ ಡೇ ಚಿಲ್ಡ್ರನ್ಸ್ ಡೇ ಈ ರೀತಿ ಫೆಸ್ಟಿವಲ್ಸ್ ಗಳಿದೆ ಅವುಗಳನ್ನೆಲ್ಲ ನಾವು ಬರೆಯೋದು ಹೇಗೆ ಅಂತ ಕಲಿಯೋಣ ಓಕೆ ಥ್ಯಾಂಕ್ ಯು